ಅಂತಮರ ಅಸಮಾಧಾನ ಹೋಗಲಾಡಿಸುವುದಕ್ಕೆ ದೋಸ್ತಿಗಳ ಸರ್ಕಸ್ ಮುಂದುವರೆದಿದೆ. ಜಾರಕಿಹೊಳಿ ಬ್ರದರ್ಸ್ ನಡೆಗೆ ದೋಸ್ತಿ ಸರ್ಕಾರ ಬೆಚ್ಚಿ ಬಿದ್ದಿದೆ. ಜಾರಕಿಹೊಳಿ ಬ್ರದರ್ಸ್ ಬೇಡಿಕೆ ಈಡೇರಿಸುವುದಕ್ಕೆ ಕಾಂಗ್ರೆಸ್ ಇದೀಗ ಮುಂದಾಗಿದೆ. ಮೊದಲ ಹಂತದಲ್ಲಿ ಪೌರಾಡಳಿತ ಇಲಾಖೆಯ ಅಧಿಕಾರಿಗಳ ವರ್ಗಾವಣೆಗೆ ಮುಂದಾಗಿದ್ದಾರೆ ಮೈತ್ರಿ ಸರ್ಕಾರದ ಟೀಮ್. ಅಧಿಕಾರಿಗಳ ವರ್ಗಾವಣೆ ಆಗದೇ ಇದ್ದದ್ದಕ್ಕೆ ರಮೇಶ್ ಜಾರಕಿಹೊಳಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಹಾಗಾಗಿಯೇ ಜಾರಕಿಹೊಳಿ ಬ್ರದರ್ಸ್ ಈಡೇರಿಸೋದು ಅವರ ಬೇಡಿಕೆ ಏನಿದೆ ಅದನ್ನು ಈಡೇರಿಸೋದಕ್ಕೆ ಇದೀಗ ಮೈತ್ರಿ ಸರ್ಕಾರ ಮುಂದಾಗಿದೆ. ಪೌರಾಡಳಿತ ಇಲಾಖೆಯ 53-14 ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ಗಳು, ಮುಖ್ಯ ಅಧಿಕಾರಿಗಳು, 8 ಲೆಕ್ಕಾಧೀಕ್ಷರು ಹಾಗೂ 7 ಯೋಜನಾ ನಿರ್ದೇಶಕರು ಇಲ್ಲಿ ವರ್ಗಾವಣೆಯಾಗ್ತಾ ಇದ್ದಾರೆ. ಇನ್ನು ಓರ್ವ ಕಾರ್ಯಪಾಲಕ ಇಂಜಿನಿಯರ್, 8 ಸಮುದಾಯ ಸಂಘಟನಾಧಿಕಾರಿ, 6 ಆಯುಕ್ತರು, 38 ಸಹಾಯಕ ಇಂಜಿನಿಯರ್, 8 ಪರಿಸರ ಇಂಜಿನಿಯರ್ ವರ್ಗಾವಣೆಗೊಂಡಿದ್ದಾರೆ. ಪೌರಾಡಳಿತ ಇಲಾಖೆಯ ಒಟ್ಟು 141 ಅಧಿಕಾರಿಗಳ ವರ್ಗಾವಣೆ ಮಾಡಲಾಗಿದೆ. ಸರ್ಕಾರವನ್ನೇ ತಲ್ಲಣಗೊಳಿಸಿದೆ ಜಾರಕಿಹೊಳಿ ಬ್ರದರ್ಸ್ರ ನಡೆ. ಅಂತಮರ ಓಲೈಕೆಗೆ ಕಾಂಗ್ರೆಸ್ ಇದೀಗ ಮುಂದಾಗಿದ್ದು ಏಕಾಏಕಿ 141 ಆಫೀಸರ್ಸ್ಗಳನ್ನ ಎತ್ತಂಗಡಿ ಮಾಡಲಾಗಿದೆ. ಮೊದಲ ಹಂತದಲ್ಲಿ ಪೌರಾಡಳಿತ ಇಲಾಖೆಗಳ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಲಾಗಿದೆ. ಜಾರಕಿಹೊಳಿ ಬ್ರದರ್ಸ್ ನಡೆಗೆ ಬೆಚ್ಚಿ ಬಿದ್ದಂತಹ ದೋಸ್ತಿ ಸರ್ಕಾರ ಇದೀಗ ಜಾರಕಿಹೊಳಿ ಬ್ರದರ್ಸ್ರ ಬೇಡಿಕೆಯನ್ನ ಈಡೇರಿಸೋದಕ್ಕೆ ಮುಂದಾಗಿದೆ. ಈ ಮೂಲಕ ಜಾರಕಿಹೊಳಿ ಬ್ರದರ್ಸ್ ರನ್ನ ಓಲೈಕೆ ಮಾಡುವಂತಹ ಕಸರತ್ತು ಈಗ ಮೈತ್ರಿ ಸರ್ಕಾರದಲ್ಲಿ ನಡೀತಾ ಇದೆ. ಪೌರಾಡಳಿತ ಇಲಾಖೆಯ ಒಟ್ಟು 141 ಅಧಿಕಾರಿಗಳ ವರ್ಗಾವಣೆಯಾಗಿದೆ.